ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಕೈ ಕಡೆ ಲೇಟೆಸ್ಟ್ ಮಾಹಿತಿಗಳು ಕೂಡ ಬಿಟ್ಟಿದ್ದಾವೆ, ಅದನ್ನು ಕ್ಲಾರಿಫೈ ಮಾಡ್ತೀನಿ. ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಬೋದು. ವಿಡಿಯೋ ಇಷ್ಟದ ಲೈಕ್ ಮಾಡ್ಬೋದು. ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಎಲ್ಲ ರೀತಿ ಎಜುಕೇಷನ್ ಅಪ್ಡೇಟ್ಸ್ಗಳು ಬರ್ತಾ ಹೋಗ್ತದೆ. ಇದನ್ನು ಅಪ್ಡೇಟ್ ನೋಡೋದಾದರೆ ನಿಮಗೆ ನಿನ್ನೆ ರಿವೈಸ್ಡ್ ಟೈಮ್ ಟೇಬಲನ್ನು ಕೂಡ ಬಿಟ್ಟಿದ್ದಾರೆ. ಫಸ್ಟ್ ರೌಂಡ್ದು ಆಪ್ಷನ್ ಇಟ್ಟಿದ್ದು, ಅದನ್ನು ಒಂದ್ಸತಿ ನೀವು ನೋಡಬೇಕಾಗುತ್ತೆ. ಅಲ್ಲಿ ನಿಮಗೆ ಡೀಟೇಲಾಗಿ ಅಬ್ಸರ್ವೇಷನ್ ಮಾಡಿದ್ರೆ ಆಪ್ಷನ್ ಎಂಟ್ರಿಗೆ ನಿಮಗೆ ಶುರುವಾಗಿದ್ದು 14:00 ಹತ್ತು 2:00 ರಾತ್ರಿ 8 ಗಂಟೆಯಿಂದ 19:00 ಹತ್ತು 2:00 ಸಂಜೆ 4 ಗಂಟೆವರೆಗೂ ಕಲಾಶ ಕೊಟ್ಟಿದ್ದಾರೆ. 19 ತಾರೀಕು ಸಂಜೆ 4 ಗಂಟೆವರೆಗೂ ಆದರೆ ಸರ್ವ ಸಮಸ್ಯೆ ಇರೋ ಕಾರಣ ಇನ್ನೂ ಕೂಡ ಎಕ್ಸ್ಟೆಂಡ್ ಮಾಡುವ ಸಾಧ್ಯತೆ ಹೆಚ್ಚಿದೆ. ಒಟ್ಟಾರೆ 19:00 ಹತ್ತು 2:00 ಸಂಜೆ 4 ಗಂಟೆವರೆಗೂ ಆಪ್ಷನ್ ಎಂಟ್ರಿಗೆ ಕಾಲಾವಕಾಶ ಇರುತ್ತೆ. ಮಾಕ್ ಅಲಾಟ್ಮೆಂಟ್ ಬಂದುಬಿಟ್ಟು 21:00 ಹತ್ತು 2:00 11 ಗಂಟೆ ನಂತರ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಪ್ರಕಟ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ನಂತರ ಮತ್ತೆ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಟೈಮ್ನ ಕೊಟ್ಟಿದ್ದಾರೆ. ಮಧ್ಯಾಹ್ನ 2 ಗಂಟೆ ನಂತರ 21:00 ಹತ್ತು 2:22 ಮಧ್ಯಾಹ್ನ 2 ಗಂಟೆ ನಂತರ 26:00 ಹತ್ತು 2:22 ಅಪ್ ಟು 12 PM ವರೆಗೂ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ. 21 ತಾರೀಕಿಂದ 26 ವರೆಗೂ ನಿಮಗೆ ಮತ್ತೊಂದು ಆಪ್ಷನ್ ಎಂಟ್ರಿ ಕೊಡ್ತಾರೆ. ಆಗ ನೀವು ಎಡಿಟ್ ಗಿಟ್ ರೀಆರ್ಡರ್ ಎಲ್ಲ ಮಾಡ್ಕೋಬೋದು. ನಂತರ ಫೈನಲ್ ಸೀಟ್ ಅಲಾಟ್ಮೆಂಟ್ ಬಂದುಬಿಟ್ಟು 28 ತಾರೀಕು ಆಫ್ಟರ್ 2 ಗಂಟೆ ನಂತರ ನಿಮಗೆ ಫಸ್ಟ್ ರೌಂಡ್ದು ಫೈನಲ್ ಸೀಟ್ ಅಲಾಟ್ಮೆಂಟ್ ಬರುತ್ತೆ. ನಂತರ ನೀವು ಚಾಯ್ಸ್ ಎಂಟ್ರಿ ಕೂಡ ಮಾಡೋಕ್ಕಾಗುತ್ತೆ. 4 ಚಾಯ್ಸ್ ಇರುತ್ತೆ, ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಚಾರ್ಜೆಂಟ್ ಬಂದುಬಿಟ್ಟು 28 ತಾರೀಕು ಸಂಜೆ 6 ಗಂಟೆಯಿಂದ 30:00 ಹತ್ತು 2:22 ಸಂಜೆ 4 ಗಂಟೆವರೆಗೂ ಕಾಲಾವಕಾಶ ಇರುತ್ತೆ ಚಾರ್ಜೆಂಟ್ರಿ. ನಂತರ ಇವು ನೀವು ಚಾರ್ಜೆಂಟ್ರಿಯಲ್ಲಿ ಇಫ್ ನಿಮಗೆ ಸೀಟ್ ತೃಪ್ತಿಯಾಗಿ ಚಾಯ್ಸನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಅಲ್ಲಿ ನಿಮಗೆ ಅಭ್ಯರ್ಥಿಗಳಿಗೆ ಮಾತ್ರ ಆಲ್ ಟಿಕೆಟ್ ಡೌನ್ಲೋಡ್ ಮಾಡಲು ನಿಮಗೆ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಲು 11 AM 29 ತಾರೀಕಿಂದ 2 ತಾರೀಕುವರೆಗೂ ಕಾಲಾವಕಾಶ ಕೊಟ್ಟಿದ್ದಾರೆ. ನಂತರ ನೀವು ಕಾಲೇಜಿಗೆ ಪ್ರವೇಶ ಮಾಡಲು 3 ತಾರೀಕು ಸಂಜೆ 5 ಒಳಗೆ ನೀವು ಚಾಯ್ಸ್ ಅನ್ನು ಪಡೆದ ಅಭ್ಯರ್ಥಿಗಳು ಕಾಲೇಜುಗಳಿಗೆ ಅಡ್ಮಿಷನ್ ಆಗಬಹುದು.